ಮಕ್ಕಳು ಜನರಾಗಿ ಅಧ್ಯಾತ್ಮ ತತ್ವ ಕರೋನಿ ಬಹುಲೋಕದೆ ಮೇಳವೀತಿ ನಮಸ್ಕಾರ ಬ್ರಹ್ಮಚೈ ಸಂಯಮ ಗುರುನಾಥ್ ಮಹಾರಾಜ್ ಜೈ 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 ಶಂಕರಾಚಾರ್ಯರು ಶಿವಾನಂದ ಲಹರಿಯಲ್ಲಿ ಒಂದು ಮಾತು ಹೇಳ್ತಾರೆ, ಗುಹಾಯಾಂ ಗೇಹೇವಾ ಬಹಿರಪಿ ವನೇ ಮಾದ್ರಿ ಶಿಖರೇ ಜಲೇವ ವನ್ನೋವಾ ವಸತು ವಸತೇ ಕಿಂಬದ ಫಲಂ ಸದಾ ಯಸ್ಯೈವಾಂತಃಕರಣಮಪಿ ಶಂಭೋ ತವ ಪದೇ ಸ್ಥಿತಂ ಚೇದ್ಯೋಗೋಸೌ ಸಚ ಪರಮಯೋಗಿ ಸಚ ಸುಖೀ. ಅವ್ರೇನಂತಾರಂದ್ರೆ, ನಾವು ಎಲ್ಲರೇ ಇರ್ಕೋಬರ್ಬೇಕು. ಗುಹಾಯಾಂ ಗೇಹೇವ, ಗುಹಾದಲ್ಲರೇ ಇರಲಿ ಮನೆಯಲ್ಲರೇ ಇರಲಿ, ಬಹಿರಪಿ ವನೇವಾದ್ರಿ ಶಿಖರೇ, ವನದಲ್ಲಿರಲಿ ಅರಣ್ಯದಲ್ಲಿರಲಿ ಶಿಖರದ ಮೇಲೆ, ಅರ್ಥಾತ್ ಏನು ಅಂದ್ರೆ ಗುಡ್ಡ ತುದಿ ಮೇಲೆ ಇರ್ಕೋಬಾರ್ದು. ಸದಾ ಯಸ್ಯೈವಾಂತಃಕರಣಮಪಿ ಶಂಭೋ ತವ ಪದೇ, ಜಲೇವ ವನ್ನೋವ, ನೀರಿನಾಗರೆ ಕೂಡಲಿ ಬೆಂಕಿಯಾಗರೆ ಕೂಡಲಿ, ವಸತು ವಸತೇ ಕಿಂಬದ ಫಲ, ಏನದರೊಳಗಿಂದ ನಮಗೆ ಲಾಭ ಆದಂಗೆ ಆಗ್ತದೆ, ಏನ್ ಫಲ ಸಿಗ್ತದ್ರೆ ಅರಣ್ಯದಾಗಿದ್ವಿ, ಭಗವಂತಂದು ಏನು ನಾಮಸ್ಮರಣೆ ಇಲ್ಲ, ಭಕ್ತಿ ಇಲ್ಲ, ಏನೋ ಹಂಗ ಆಯುಷ್ಯ ಕಳೀತಿದ್ವಿ, ಏನೂ ಉಪಯೋಗ ಆಗಲಿ. ಒಂದ್ ಕಡೆ ಉಪನಿಷತ್ಕಾರರು ಹೇಳ್ತಾರೆ, ಇಹೈವ ಚೇದ ವೇದಿ ಅಥ ಸತ್ಯಮಸ್ತಿ ನ ಚೇದಿಯ ವೇದಿ ಮಹತಿ ವಿನಷ್ಟಿ. ನಾವು ಏನರೇ ಮಾಡ್ತಿರುವಲ್ಬೇಕ, ಹೆಂಗರೇ ಇರುವಲ್ಬೇಕ, ಎಲ್ಲರೇ ಇರುವಲ್ಬೇಕ, ಈ ಜನ್ಮದಲ್ಲಿ ಏನಾದರೂ ಆ ಭಗವಂತನ ಅನುಭವ ಅನ್ರಿ, ದರ್ಶನ ಅನ್ರಿ, ಸಾಕ್ಷಾತ್ಕಾರ ಅನ್ರಿ, ಆ ಭಗವಂತನ ಪ್ರೇಮ ಅನ್ರಿ, ಆ ಭಗವಂತನ ಭಕ್ತಿ ಅನ್ರಿ, ನಮಗೆ ಏನಾದರೂ ಸಾರ್ಥಕ ಆಗುವಂತಹದ್ದು ಇದೇ. ನಾನು ನಿಜಾತ್ಮಬೋಧ ಅಂತಂದು ರಾಜಾರಾಮ್ ಮಹಾರಾಜರು ಬರೆದಂತಹ ಒಂದು ಗ್ರಂಥದ, ಅದನ್ನು ದಿನ ಮೂರು ಹೋಗಿ ಕನ್ನಡದಲ್ಲಿ ಮಾಡಿ ವಾಟ್ಸಪ್ನ ಹಾಕಿ, ಅದರೊಳಗೆ ಅವರು ಇನ್ನ ಬರೀತಾರೆ. ನಾವು ಎಲ್ಲೇ ಇದ್ರೂ ಭಗವಂತನ ಭಗವತ್ ಪರಾಯಣರಾಗಿದ್ವಿ ಅಂದ್ರೆ ಅದೆಲ್ಲಾನು ಸಾರ್ಥಕ. ಅರ್ಥಾತ್ ಏನು ಅಂದ್ರೆ, ಪ್ರಾರಬ್ಧವಶಾತ್ ನಾವು ಅರಣ್ಯದಾಗಿರಲಿ ಅಥವಾ ದೊಡ್ಡ ಒಂದು ಆಲಿಶಾನ್ ಬಂಗ್ಲಾದಲ್ಲಿರಲಿ ಅಥವಾ ಸಣ್ಣ ಮನೆ ಮಾಡಿರಲಿ, ಅರಣ್ಯದಲ್ಲಿ ವಾಸ ಮಾಡಿಕೊಂಡಿರಲಿ, ನೀರಿನ್ಯಾಕ್ ಕೂಡಲಿ ಬೆಂಕಿಯಾಕ್ ಕೂಡಲಿ, ಸದಾ ಯಸ್ಯೈವ ಅಂತಃಕರಣಮಪಿ ಶಂಭೋ ತವ ಪದೇ. ಹೇ ಶಂಭೋ, ನಿರಂತರವಾಗಿ ನನ್ನ ಯಾರ ಚರಣಾರವಿಂದ, ಅರ್ಥಾತ್ ಯಾರ ಮನಸ್ಸು ಅನ್ನುವಂತಹದ್ದು ನಿನ್ನ ಚರಣಾರವಿಂದಗಳಲ್ಲಿ ರಮಿಸ್ತಾ ಇರ್ತದ. ಸ್ಥಿತಂ ಚೇತ್ ಯೋಗೋ ಸೌ, ಹಂಗ ಭಗವಂತನ ಚರಣಗಳಲ್ಲಿ ನಮ್ಮ ಮನಸ್ಸು ಇದ್ದದ್ದಾದ್ರೆ ಅದ ಯೋಗ. ಸಚ ಪರಮಯೋಗಿ, ಅವನ ಬಹಳ ದೊಡ್ಡ ಯೋಗಿ ಆದನು. ಸಚ ಸುಖಿ, ಅವನ ನಿಜವಾದ ಸುಖಿ ಆದನು. ಶಿವಮೊಗ್ಗದಲ್ಲಿ ಸುಮಾರಿಗೆ ಒಂದು 30-35 ವರ್ಷದ ಹಿಂದೆ ಅವನ ಮನೆ ವಾಸ್ತು ಶಾಂತಿ ಹೋಗಿತ್ತು. ಗಣೇಶ್ ಪ್ರಸಾದ್ ಅಂತ ಇರ್ತಾನೆ, ಅವನ ಮನೆಗೆ ಹೋಗಿತ್ತು. ಆ ವಾಸ್ತು ಶಾಂತಿ ಮಾಡಿಸಲಿಕ್ಕೆ ಬಂದಿರತಕ್ಕಂಥ ಬ್ರಾಹ್ಮಣರು, ಅವರು ಭಟ್ರೇನಿದ್ರು, ಒಳ್ಳೆ ಅಧ್ಯಯನ ಮಾಡಿದವರಿದ್ರು, ಅಲ್ಲಿಯೂ ಸಹಿತ ಹಿಂಗ ಒಂದೆರಡು ಆಶೀರ್ವಚನ ಹೇಳ್ರಿ ಅಂತ ನಮಗೆ ಹೇಳಿದ್ರು.
ಅದಕ್ಕೆ ನಾನೇನಂದೆ, ಅವ್ರು ನೀವು ಹೇಳ್ರಿ ಅಂತ ಹೇಳಿ. ಆಮೇಲೆ ಅವ್ರು ಹೇಳಿದರು, ಅವ್ರು ಏನು ಹೇಳಿದರು ಅಂದ್ರೆ ನನಗೆ ಇವತ್ತಿಗೂ ನೆನಪದ, ಗೃಹಸ್ಥಾಶ್ರಮಗಳ ಮನೆ ಯಾಕೆ ಕಟ್ಟಬೇಕು ಅನ್ನೋದನ್ನು ಹೇಳಿದರು. ತಮಗೆ ಇರ್ಲಿಕ್ಕೆ ಅಂತಲ್ಲ, ಇರ್ಲಿಕ್ಕೆ ಗುಡಿ ಗುಂಡಾರವ, ಧರ್ಮಶಾಲೆಗಳವ, ಅಲ್ಲಿ ಆಯುಷ್ಯ ಕಳಿಬೇಕು. ಗುಡಿ ಗುಂಡಾರಗಳಲ್ಲಿ, ಧರ್ಮಶಾಲೆಗಳಲ್ಲಿ ಯಾವಾಗಲೂ ಒಂದು ಹಳಿ ಬಿಲ್ಡಿಂಗ್, ಎಲ್ಲಾದ್ರೂ ಒಂದು ಬಿದ್ದದ ಮನೆ ಇದ್ರೆ ಅಲ್ಲಿ. ಏಕನಾಥ ಮಹಾರಾಜರಂತೂ ಅಂತಾರೆ, ಇಷ್ಟೆಲ್ಲ ಖರ್ಚು ಮಾಡಿ ವಸ್ತ್ರ ಎದಕ್ಕೆ ಬೇಕು? ಎಲ್ಲಾದ್ರೆ ಚಿಂದು ತುಂಡು ಬಿದ್ದಿರ್ತಾವಲ್ಲ, ಸುತ್ತಕೊಂಡು ಅಡ್ಡಾಡ್ರಿ ಅಂತ. ಪಟ್ಟಿ ಹಸಿವೆ ಆದ್ರೆ ಭಿಕ್ಷಾನ್ನಗಳುಂಟು, ಹಸಿವೆಯಾದೊಡೆ ಭಿಕ್ಷಾನ್ನಗಳುಂಟು. ಬಸವಣ್ಣವರು ಹೇಳ್ತಾರೆ, ಹಗಲ ಕಡೆಗೆ ಭಿಕ್ಷಾ ಹಾಕ್ತಾರೆ, ಭಿಕ್ಷಾ ಬೇಡಬೇಕು, ಹೆಂಡತಿ ಮಕ್ಕಳು ಕೂಡ ಭಿಕ್ಷಾ ಬೇಕು. ಇರ್ಲಿಕ್ಕೆ ಏನದ, ಧರ್ಮಶಾಲೆ ಗುಡಿ ಗುಂಡಾರಗಳ. ಅದೇ ರೀತಿಯಾಗಿ ವಸ್ತ್ರಗಳಿಗೆ ಏನು ಕಡಿಮೆ ಅದ, ಎಲ್ಲರೂ ಎಲ್ಲರೂ ಏನಾದ್ರು ಬಿದ್ದಿರ್ತಾವ, ಈಗ ಬಿದ್ದಿರಂಗೆ ಇಲ್ಲಿ ವಸ್ತ್ರ ಹಿಂದಿನ ಕಾಲದಲ್ಲಿ ಬಿದ್ದಿರ್ತೀವಿ. ಮತ್ತೆ ಯಾಕೆ ಮನೆ ಕಟ್ಟಬೇಕಪ್ಪ? ಸಾಲದ ಕಟ್ಸಲಿ, ಧೋಡದ ಕಟ್ಸಲಿ, ನಮ್ಮನ್ನೊಬ್ರು ಕೇಳಿದ್ರು ಹೆಬ್ಬಳ್ಳಿಯಾಗ ಇಷ್ಟ್ಯಾಕೆ ಗುಡಿ ಕಟ್ಸಿದಿ ಅಂತ ಹೇಳಿ. ರಾಮದೇವ್ರ ಗುಡಿ ಅದ, ಗಣಪತಿ ಗುಡಿ ಅದ, ಚಂದ್ರ ಪರಮೇಶ್ವರಿ ಗುಡಿ ಅದ, ಚಿದಂಬರೇಶ್ವರ ಗುಡಿ ಅದ, ಅಲ್ಲಿ 108 ಗುಡಿ ಮುಂಚೆ ಅವನ ಅವ. ಹೆಬ್ಬಳ್ಳಿ ಒಳಗ 108 ಗುಡಿ ಅವ. ಅಷ್ಟಿದ್ದ ಮತ್ತೆ ನೀವೊಂದು 10-12 ಗುಡಿ ಕಟ್ಸಿದಿಲ್ಲ ಯಾಕೆ? ನಾನು ಅವ್ರಿಗೆ ಹೇಳಿದೆ, ನೋಡ್ರಿ ಅಕಸ್ಮಾತ್ ದಾರ್ಯಾಗ ಹೊಂಟೀವಿ, ಧೋ 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 ಮಳಿ ಬಂತು, ಅಲ್ಲೇ ಪಕ್ಕದಲ್ಲೇ ಒಬ್ರು 2 ದಿವಸದ ಮುಂಚೆ 4 ದಿವಸ ಆಗಿದ ವಾಸ್ತುಶಾಂತಿ ಗೃಹ ಪ್ರವೇಶ ಮಾಡಿ 4 ಅಂತಸ್ತಿನ ಮನೆ ಕಟ್ಸಾರ, ಕೋಟಿಗಟ್ಟಲೆ ಖರ್ಚು ಮಾಡಿ ಮನೆ ಕಟ್ಸಾರ ಅಂತ ತಿಳ್ಕೊಳ್ಳೋಣ. ಅಕಸ್ಮಾತ್ ಹೋದು ಮಳಿ ಬರ್ಲಿಕ್ಕೆ ಹತ್ಕೊಳ್ಳಿ, ಅವ್ರ ಪಾಪ ಒಂದು 2-3 ಮಂದಿ ಇದ್ರು, ಅವ್ರು ಬಡ ಬಡ ಇವ್ರ ಮನೆಯಾಗ ಬಂದ್ರು, ಒಂದು ಪ್ರಮಾಣದಲ್ಲಿ ವಾಸ್ತುಶಾಂತಿ ಮಾಡಿದ್ರು, ಅನ್ನದಾನ ಆಮೇಲೆ ಇರ್ಲಿಕ್ಕೆ ಹತ್ತು ಮನೆಯಾಗ ಒಂದು 3-4 ಮಂದಿ ಆಗಿದ್ರು. ಆಮೇಲೆ ಅವ್ರು ಬಡ ಬಡ ಒಳಗೆ ಬಂದು ಒಳಗೆ ನೋಡಿದ್ರು, ಒಳ್ಳೆ ಹಾಲ್ನಲ್ಲೇ ಸೋಫಾ ಅದು ಹಾಕಿದ್ರು, ಆರಾಮ ಕೂತ್ಕೊಂಡು ಸ್ವಲ್ಪ ಜಪ ಮಾಡೋ ಪ್ರವೃತ್ತಿಯವರಿದ್ರು, ಕೂತ್ಕೊಂಡು ಜಪ ಮಾಡಲಿಕ್ಕೆ. ಅಷ್ಟೊತ್ತಿಗೆ ಯಜಮಾನರು ಒಳಗಿಂದ ಬಂದ್ರು, ಹಿಂದ ನೋಡಿದ್ರು ಅಂತ, ಯಾರು ನೀವು ಅಂತ. ಏರಿ ನಾವು ಇಲ್ಲೇ ಮಸಕ್ ಬಂದಿದ್ದೀವಿ ರೀ, ಮಳೆ ಬಂತ್ರಿ, ಅದ್ರ ಸಲುವಾಗಿ ಹೆಂಗಾದ್ರು ದೊಡ್ಡ ಮನೆ ಕಾಣಿಸ್ತೀರಿ, ಒಳಗೆ ಕೂತ್ ಹೋಗ್ಬೇಕು ಅಂತ ಬಂದ್ರು. ಸರಿ ಏ ಏನ್ ರೀ, ನಾವೇನ್ ನಿಮ್ಮ ಮನೆಯಿಂದ ಏನ್ ಮುಟ್ಟುವುದಿಲ್ಲ, ಹಿಡಿಯುವುದಿಲ್ಲ, ತಗೊಂಡು ಹೋಗುವುದಿಲ್ಲ, ಈ ಮಳೆ ನಿಂತೇ ಮತ್ತೆ ಹೋಗ್ತೀವ್ರಿ ಮಠಕ್ಕೆ. ಆ ಮಠದಾಗ ಪಾಪ ಅವ್ರ ಅನ್ನ ಊಟಕ್ಕೆ ಹಾಕ್ತಾರ, ಇಲ್ಲಿ ಕೋಲಿ ಕೊಡ್ತಾರ, ಅವ್ರೇನು 10 ಪೈಸೆ ತಗೊಳ್ಳೋದಿಲ್ಲ. 2 ದಿವಸ ಇರ್ಬೇಕಂತ 8 ದಿವಸ ಇಟ್ಕೋತಾರೆ, ಅದೆಲ್ಲ ಏನು ಹೇಳಬೇಡ್ರಿ ನೀವು ಹೊರಗೆ. ಅಲ್ಲಿ ಎಂಥ ಮನೆ ಕಟ್ಸಿ, ಸುಮ್ಮನೆ ಹೊರಗೆ ಹೋಗ್ತಿರೋ ಏನು, 1000 ಈ ಹೆಂಗ್ ಹೋಗ್ರಿ ಹೊರಗೆ? ನಮ್ಮ ಕಡೆ ಛತ್ರಿ ಸೈತಿ ಮಳಿಯಲ್ಲಿ ನೋಡ್ರಿ ಹೆಂಗ, ಮಳೆ ಇದ್ದಾಗ ಹೊರಬಿಡ್ಬೇಕಾಯ್ತು ನೀವು. ಅದು ಬರೋಬ್ಬರಿ ನೀವು ಹೇಳಿದ್ದು ಮರದಾಗ ಕೂಡ್ಬೇಕಾಗಿತ್ತು. ಈ ಊರಾಗ ಇದೊಂದು 7 ಗುಡಿ ಕಟ್ಸಾರ, ದರ್ಶನ ಮಾಡಿ ಹೋದ್ರ
ಅಂದ್ರೆ ಕೂಡ ಅಲ್ಲೇ ಗಣಪತಿ ಗುಡಿ ಹತ್ತಿರ ಇತ್ತು. ಪಾಪ ಅವ್ರನ್ನ ಮಳೆಯಾಗನ ಹೊರಗೆ ಹಾಕಿದ್ರು. ಅವನ್ನ ಮೂರ್ನಾಲ್ಕು ಮಂದಿ ಓಡ್ಕೋತ ಹೋಗಿ ಆ ಗಣಪತಿ ಗುಡಿ ಹಾಕಿ ಕೂತು ಸರ ಮಾತ್ರ ಇದೆ. ಯಾರ್ಯಾರು ಹೊರಗೆ ಹಾಕುದು ಅವ್ರು ಹೇಳಿದ್ರು, ಮನಿ ಯಾಕೆ ಕಟ್ಟಬೇಕು ಅಂದ್ರೆ ಅತಿಥಿ ಅಭ್ಯಾಗತರ ಸೇವಾ ಮಾಡಲಿಕ್ಕೆ ಕಟ್ಟಬೇಕು. ಹಿಂದಿನ ಕಾಲದಲ್ಲಿ ಪದ್ಧತಿ ಏನಿತ್ತು ಅಂದ್ರೆ ಬ್ರಹ್ಮ ಪೂಜಾ, ಆಮೇಲೆ ಬ್ರಹ್ಮಯಜ್ಞ, ವೈಶ್ವದೇವ ಅದು ಆದ್ಮೇಲೆ ಮನಿ ಯಜಮಾನ್ ರಸ್ತೆದಾಗ ನಿಂತು ಯಾರಾದ್ರೂ ಬರ್ಲಿಕ್ಕೆ ಹತ್ತಾರೇನು ದಾರಿ ನೋಡ್ತಿದ್ರು. ಯಾರಾದ್ರೂ ಪರಿಚಯದ ಅತಿಥಿ ಅಭ್ಯಾಗತರು ಬಂದ್ರಂದ್ರೆ ಅವ್ರನ್ನ ಕರ್ಕೊಂಡು ಬಂದು ಕೂಡಿಸ್ಕೊಂಡು ಊಟ ಮಾಡಿದ್ರು. ಈಗ ಪುಣೆದ ಒಬ್ಬರು ಮನೆಗೆ ಹೋಗಿದ್ರು, ನಾವು ಡಾಕ್ಟರ್ ಬಾಲ್ ಇದೆ ಅಂತ ಬೆಲ್ ಬಾಸಿದ್ ಕೂಡ ಒಬ್ಬ ಕಣ್ಮಗಳು ಬಂದು ಫೋನ್ ಪಾಯಿದೆ ಅಂತ ಕುಳ್ತಲ್ಲಿ ಅಹಿಪ್ರಾಯ ಘರಿನ ಬಗ್ಲ ಹಾಕಿಬಿಟ್ಟು ಒದ್ದ ತೆಗಿಬೇಕಂತ ಅಲ್ರಿ. ನಾವೇನ್ ಹಾಕಿದ್ದೀವಿ, ಮನೆಯನ್ನು ಕಿಸ್ಕೊಂಡು ಹೋಗ್ತಿದ್ದೆ. ಒಳಗೆ ಬರ್ರಿ, ಕೂಡ್ರಿ, ಯಾವ್ದು ಏನು ಹೂವು ಒಂದು ಬಟ್ಟೆ ನೀರು ಕುಡೀರಿ. ಗೃಹಸ್ಥಾಶ ಆಲಯ ಅತಿಥ ಅನ್ನ ದ್ಯಾವೆ, ರಾಮನಾಮ ದೃಢ ಘ್ಯಾವೆ. ಬಂದಿರತಕ್ಕಂಥವರಿಗೆ ಅನ್ನ ಹಾಕ್ಬೇಕು, ಮನೆ ಬಾಗಿಲಿಗೆ ಬಂದಿರತಕ್ಕಂಥವರಿಗೆ ರಾಮಸ್ಮರಣೆ ಮಾಡಬೇಕು. ಅರ್ಥಾತ್ ಏನಿಲ್ಲ ಅಂದ್ರೆ ನಮ್ಮಲ್ಲಿ ಇವಾಗ ಆದರ ಆತಿಥ್ಯ ಅನ್ನೋದು ಉಳದೇ ಇಲ್ಲ. ನಾವು ಹುಬ್ಬಳ್ಳಿಯಾಗಿ ಏನಾದ್ರೂ ಯಾರ್ಯಾರ ಮನೆಗೆ ನಾವು ಊಟಕ್ಕೆ ಬರ್ತೀವಿ, ಇಷ್ಟು ಮಂದಿ ಊಟಕ್ಕೆ ಕೇಳಿದ್ರೆ ಎಷ್ಟರ ಉತ್ಸಾಹದಿಂದ ನೂರಾರು ಮಂದಿ ಊಟಕ್ಕೆ ಕೇಳ. ಮಹಾರಾಜರ ಕೃಪ ಅವ್ರ ಮೇಲೆ, ಅವ್ರ ಭಾಗ್ಯ ಮತ್ತು ಮಹಾರಾಜರ ಕೃಪ. ಎಷ್ಟರೇ ನಮ್ಮ ವಿಚಿತ್ರ ಮನೋಭಾವನೆ ಆಗಿಬಿಟ್ಟದಂದ್ರೆ ಗಳಿಸೋದು ತಿನ್ನೋದು ಕೂಡು ಇದ್ದದ್ದೆಲ್ಲ ದುಡ್ಡು ಬ್ಯಾಂಕ್ನಾಗ ಹಾಕಿ ಸಾಯುವ ಮುಂದೆ ಏನದ ಮಕ್ಕಳು ಮರಿನ ಉಳ್ಕೋತ ನೋಡ್ಕೋತ ಬ್ಯಾಂಕ್ನಾಗಿನ ಡೆಪಾಸಿಟ್ ಎಷ್ಟು ಉಳ್ದಪ್ಪ ಅಂತ ಕೇಳ್ತಾರೆ. ಎಷ್ಟಾದ್ರು ಉಳಿಯೋತ ನೀವು ಹೋಗಿ ಮುಂಚೆ ನೀ ಅದು ಎಷ್ಟು ಉಳಿದಿದ್ರು ನೀ ಏನು ಮಾಡಿ. ಹಿಂದಿನ ಕಾಲದಲ್ಲಿ ರಸ್ತೆದಾಗಿ ನಿಂತು ಅತಿಥಿ ಅಭ್ಯಾಗತರ ದಾರಿ ನೋಡ್ತು, ಯಾರು ಬಂದಿಲ್ಲ ಅಂದ್ರೆ ತಮ್ಮನ್ನು ಊಟ ಮಾಡ್ತಾರೆ. ಈ ಗಂಡ ಹೆಂಡತಿ ಊಟಕ್ಕೆ ಕೂತಿರ್ತಾರೆ ಡೈನಿಂಗ್ ಟೇಬಲ್ ಮೇಲೆ. ಅಕಸ್ಮಾತ್ ಒಂದಿಬ್ಬರು ಕೈಯಾಗ ಕೈ ಕೀಲು ಹಿಡ್ಕೊಂಡು ಬಂದ್ರು ಅಂತ ತಿಳ್ಕೊಂಡ್ರು, ಬೆಲ್ ಬಾರಿಸಿದ್ರು, ಬಾಲ ತೆಗೆದ್ರು. ಒಳಗೆ ಬಂದ ಕೂಡಲೇ ಗಂಡ ಹೆಂಡತಿ ಒಬ್ಬರು ಮಾರಿ ಒಬ್ರು ಇಷ್ಟು ಗಂಡೆ ನೋಡ್ತಿರ್ತಾರಲ್ಲ ಬಂದ್ರು. ಕೈ ತೊಳ್ಕೊಂಡು ಎದ್ದು ಬರ್ರಿ ಅಂತ ತಿಳ್ಕೊಂಡು ಹೇಳಿ ಅವ್ರಿಗೆ ಊಟ ಮಾಡಿ ಊಟಕ್ಕೆ ಹಾಕಿ ಆಮೇಲೆ ಊಟ ಮಾಡಿ. ಇಬ್ರು ದಿಗಿಲು ಬಿದ್ದು ಬಿಡ್ತಾರ್ರಿ, ಇಬ್ರಿಗೆ ಊಟಕ್ಕೆ ಹೆಂಗೆ ಹಾಕ್ಬೇಕಿನ್ ನಾವು ಎಲ್ಲ ಮುಗಿದ್ಬಿಟ್ಟು ಅದು ಮಾಡಿದ್ದ ಇಬ್ರು ಕೂರ್ಸಕ್ಕಾಗಿತ್ತು. ಹಿಂದಿನ ಕಾಲದಲ್ಲಿ ನಾವು 127 ವರ್ಷ ಸ್ವಾಮೀಜಿ ಇದ್ರು ನೇಮಾವರದಾಗ, ಅವ್ರು ಹೇಳ್ತಿದ್ರು ಅಲ್ಲಿ ತಮಿಳುನಾಡಿನಲ್ಲಿ ಪದ್ಧತಿ ಏನಿತ್ತು ಅಂದ್ರೆ ಸಂಜೆ ಮುಂದೆ ಯಾರಾದ್ರೂ ಇಲ್ಲದ ಒಂದಿಷ್ಟು ಅನ್ನ ಅಮೃತ ಅನ್ನ ಹುಳಿ ಕಲಿಸಿ ಅದನ್ನೊಂದು ಅರಿವೆ ಕಟ್ಟಿ ಅದು ಊರು ಹೊರಗೆ ಗಿಡಕ್ಕೆ ಕಟ್ಟಿ ಬರ್ತಿದ್ರಂತ. ಮಂದಿ ಗಿಡಕ್ಕೆ ಕಟ್ಟಿ ಬರ್ತಾರೆ. ಕಳ್ಳರು ಕಾಕರು ರಾತ್ರಿ ಕಳ್ಳತನ ಮಾಡಿ ಬಂದ್ರೆ ಅದನ್ನ ಅನ್ನ ಸಾರು ಉಂಡ ಒಳಗೆ ಬರಬೇಕು. ಅರ್ಥಾತ್ ಏನು ಅಂದ್ರೆ ನಮ್ಮಲ್ಲಿ ಇರ್ತಕ್ಕಂಥ ಈ ಸಂಕುಚಿತ ಭಾವನೆಯನ್ನ ಅಥವಾ ಸ್ವಾರ್ಥ ಬುದ್ಧಿಯನ್ನ ನಿಧಾನವಾಗಿ ಕಡಿಮೆ ಮಾಡಿಕೊಂಡು ನಾವು ನಮ್ಮ ಜೀವನವನ್ನ ಮಹಾರಾಜರಿಗೆ ಸೇರುವಂಗ ಒಪ್ಪುವಂಗ ಚಂದ ಕಾಣಿಸುವಂಗ ಬಾಳಬೇಕು ಅಂದ್ರೆ ಇದು ಮನಿ ಅವ್ರು ಹೇಳಿದ್ರು ಈ ಮನಿ ಮಹಾರಾಜರು. ಅರ್ಥಾತ್ ಏನು ಅಂದ್ರೆ ಇದು ನಂದು ಅನ್ನುವಂತಹ ಭಾವನೆಯನ್ನು ತೆಗೆದು ಇದು ಮಹಾರಾಜರ ಮೂಲಕ ಮಹಾರಾಜರ ಭಕ್ತರಿಗೆ ಇಲ್ಲಿ ಮುಕ್ತ ದ್ವಾರ
ಅಲ್ಯಾತಿಥ ಅನ್ನ ದ್ಯಾವಿ, ರಾಮನಾಮ ದೃಢ ಗ್ಯಾವಿ. ನಾವು ಹೆಬ್ಬಳ್ಳಿಗೆ ಬಂದಾಗ 50 ರೂಪಾಯಿ ಇದ್ದು ನನ್ನ ಕಡೆ. ಅಷ್ಟರೊಳಗೆ ಒಂದು 5-6 ಪ್ಲಾಸ್ಟಿಕ್ ಡಬ್ಬಿ ತಂದು ಅದರೊಳಗೆ ಅರಿಶಿನ, ಕುಂಕುಮ, ಅಕ್ಷತ, ಕರ್ಪೂರ, ಕಲಸಾಕ್ರಿ, ಊದಿನ ಕಡ್ಡಿ ಇಟ್ಕೊಂಡು ನಾನು ಪೂಜಾ ಶುರು ಮಾಡಿದೆ. ನಿಧಾನವಾಗಿ ಅಲ್ಲಿ ಬರ್ತಕ್ಕಂಥವ್ರಿಗೆ ಊಟ ಉಪಚಾರ ಶುರುವಾಯಿತು. ಇವತ್ತು ನೀವು ನೋಡ್ತೀರಿ ಏನು ಪರಿಸ್ಥಿತಿ. ಒಂದು ದಿವಸನೂ 100 ಮಂದಿ ಊಟಿಲ್ಲ ಅಂತಿಲ್ಲ. ಮಹಾರಾಜ ಹೇಳಿದ್ರು, ಖರೇ ಶ್ರೀಮಂತ ಯಾರಪ್ಪ? ಎದರ ಮೇಲಿಂದ ಶ್ರೀಮಂತಿಗೆ ಒಂದು ನಾವು ಅಳಿಬೇಕು ಮಟ್ಟವನ್ನು. ಅವನು ಎಲ್ಲ ಏನು ಪಾಸ್ಬುಕ್ ನೋಡ್ಬೇಕು, ಎಫ್ ಡಿ ಇದು ಸರ್ಟಿಫಿಕೇಟು ಪಾಸ್ಬುಕ್ ತೆಗಿರಿ, ನೀವು ಎಷ್ಟು ಶ್ರೀಮಂತ ಇದ್ದೀರಿ ನೋಡ್ಬೇಕು. ನಾವು ಏನೇನು ಅವಶ್ಯಕತೆ, ಎಷ್ಟರ ಫಿಕ್ಸ್ಡ್ ಡೆಪಾಸಿಟ್ ಇರ್ಬೋದು, ಎಷ್ಟರ ಬ್ಯಾಂಕ್ನಾಗ ಇರ್ಬೋದು, ಅವ್ ಎಷ್ಟು ಮಂದಿಗೆ ಎಷ್ಟು ಅನ್ನದಾನ ಮಾಡ್ತಾನೆ ಅನ್ನೋದ್ರ ಮೇಲೆ ನಾವು ಎಷ್ಟು ಶ್ರೀಮಂತ ಇದ್ದಾರೆ. ನಾವೆಲ್ಲ ದಟ್ಟ ದರಿದ್ರಿ, ಬರೇ ದುಡ್ಡು ಬ್ಯಾಂಕ್ನ ಒಪ್ಪತ್ತು ಹೋಗೋದು. ಎಂಥೆಂಥ ಅನ್ನದಾನ ಮಾಡೋರು ನಾವು ನೋಡಿವಿ ಅಂತಂದ್ರೆ, ಮಹಾರಾಜರ ಚರಿತ್ರೆಯಾಗಿ ಉದಾಹರಣೆ ಹೇಳಬೇಕಂದ್ರೆ, ಮಹಾರಾಜರು ಕಾಗವಾಡಕ್ಕೆ ಹೋಗಿದ್ದರು. ಆ ಕಾಗವಾಡದಲ್ಲಿ ಒಬ್ಬ ಪಾರ್ಸಿ ಶಿರ್ಜಿ ಇದ್ದ. ಅವನೊಂದು ದೊಡ್ಡದೊಂದು ಏನಿತ್ತು ಅಂದ್ರೆ ಅರಿಬಿ ಗಿರಣಿ ಇತ್ತು, ಬಟ್ಟಿ ಗಿರಣಿ. ಒಂದು ದಿವಸ ಅವ ಏನಂದ, ಮಹಾರಾಜ್ ಒಂದು ನಮ್ಮ ಬಟ್ಟಿ ಗಿರಣಿ ನೋಡ್ಲಿಕ್ಕೆ ಬರ್ಲಿ ಅಂತ. ಮಹಾರಾಜರು ಏನಂದ್ರು, ಒಂದು ಕೆಲಸ ಮಾಡು, ನೀನು ಬಹಳಷ್ಟು ಅನ್ನದಾನ ಮಾಡು ಅಂದ್ರೆ ನಾ ಬರ್ತೀನಿ. ಅಂದ ಕೂಡಲೇ ಮಹಾರಾಜರು ಹೋದರು ಮಧ್ಯಾಹ್ನದಾಗ. ಅಕ್ಷರಶಃ ಅವ ಅನ್ನದಾನ ಮಾಡಿದ್ದನ್ನು ನೋಡಿದರೆ ಮಹಾರಾಜ ಕಣ್ಣ ನೀರು ಬಂದು ಇವತ್ತ ನಾವು ಏನ್ ಮಾಡಿದ್ವಿ ಅಂದ್ರೆ, ಒಂದು 10-12 ಮಂದಿ ಬಂದಿದ್ವಿ ಬೆಳಿಗ್ಗೆ. ಮತ್ತೆ ನಮ್ಮ ಪರಿಮಾನಂದ ಏನಂದ್ರು, ಆಶ್ರಮದವ್ರನ್ನ ಅಷ್ಟೂ ಕರೆಸಿದ್ವಿ. ಅಂದ್ರೆ ನಾವು ಅದಕ್ಕೊಂದು ಒಂದು ತಂತ್ರ ಹೂಡಿದ್ವಿ. ಏನು ಅಂದ್ರೆ, ನಾವೊಂದು 100-120 ಮಂದಿ ಶ್ರೀಶೈಲಕ್ಕೆ ಹೋಗ್ಬೇಕಾಗಿ, ನಮ್ದೆಲ್ಲ ಖರ್ಚು ವ್ಯರ್ಥ, ಅಲ್ಲಿ ವ್ಯವಸ್ಥೆ ಎಲ್ಲ ಒಬ್ರು ಪುಣೆದವ್ರು ನೋಡ್ಕೊಳ್ತಾರೆ. ನೀವು ಎಷ್ಟು ಮಂದಿ ಬರ್ತೀರಿ ಅಂದಾಗ ನಾವು 125 ಮಂದಿ ಅಂತ ಹೇಳಿವಿ. ಹಿಂಗಾಗಿ ಅದಕ್ಕಿಂತ ಹೆಚ್ಚಿಗೆ ಮಾಡ್ಲಿಕ್ಕೆ ಬರಂಗಿಲ್ಲ. ಅದು ನಮ್ಮ ಆಶ್ರಮದವರು ನೋಡಲಿ ಅಂತ ತಿಳ್ಕೊಂಡು ಆಶ್ರಮದವ್ರದ್ದು ಒಂದು 30 ಮಂದಿ ಲಿಸ್ಟ್ ಆಗಿತ್ತು. ಅದರಾಗ ಒಂದು 10-12 ಮಂದಿ ಇದ್ದಿದ್ವಿ, ಬಾಕಿದವರೆಲ್ಲ ಅಲ್ಲಿದ್ರು. ಅದಕ್ಕೆ ನಾವು ಹೇಳಿ ಫೋನ್ ಮಾಡಿ ಹೇಳಿದೆ, ಇಲ್ಲೇ ಶ್ರೀಶೈಲದ್ದು, ಇಲ್ಲೇ ರಿಸರ್ವೇಷನ್ ಆಗಿಕತ್ತೆ. ಅದಕ್ಕೆ ನೀವು ಯಾರು ಇಲ್ಲಿ ಬರ್ತೀರೋ ಅವರಷ್ಟೇ ಹೋಗೋದು, ಪಟ್ಟರು ಬಂದ್ರು ನೋಡಿ. ಹಂಗ ಬಂದಿದ್ರು ಅಲ್ಲಿ, ನಾವು ದೊಡ್ಡ ಮುಟಕರು ಕಿತ್ತುವನ್ನು ಬಂದ ಸಿಕ್ಕು ಅಲ್ಲಿ. ನಾ ಇದು ಇದು ಮಹತ್ವದಲ್ಲಿ ಅವ್ರಿಗೆ ಕಳಕಳಿ ಎಷ್ಟದ, ಬಹಳಷ್ಟು ಬಂದು ಬಹಳಷ್ಟು ಮಂದಿ ಪ್ರಸಾದ ಆಗಲಿ. ಮೊದಲಿಂದಲೂ ನಾವು ನೋಡ್ತೀವಿ ಅವ್ರಿಗೆ, ಮಹಾರಾಜರ ಬಗ್ಗೆ ಅವ್ರಿಗೆ, ಅವ್ರ ಮನೆಯವರಿಗೆ, ಅವ್ರ ಮಗನಿಗೆ, ಅವ್ರ ಕುಟುಂಬದವರಿಗೆ, ಪರಿವಾರದವರಿಗೆ ಎಲ್ಲರಿಗೂ ಮಹಾರಾಜರ ಬಗ್ಗೆ ಅತ್ಯಂತ ನಿಷ್ಠಾದ ಪ್ರೇಮದ. ಅಲ್ಲಿ ನೋಡಿ ನಮ್ಗೆ ನಿಜವಾಗಿ ಬಹಳ ಸಂತೋಷ ಅನಿಸ್ತದೆ. ಮನಸ್ಸು ಮಹಾರಾಜರ ಅನುಗ್ರಹದಿಂದ ಇಂಥ ಒಂದು ಭವ್ಯವಾದ ಮನೆ ಅವರು ಕಟ್ಟಿದ್ರು. ನಾವು ಇದನ್ನ ಮಹಾರಾಜರಂತ ತಿಳ್ಕೊಂಡೀವಿ. ತಿಳ್ಕೊಳ್ಳೋದಷ್ಟೇ ಅಲ್ಲ, ಈಗೇನು ಮಹಾರಾಜರಿಗೆ ಏನು ಸೇರ್ತದನು, ನಾಮಸ್ಮರಣೆ, ಉಪಾಸನೆ, ಅನ್ನದಾನ, ಈ ಮನೆಯೊಳಗೆ ಮ್ಯಾಲಿನ ಮೇಲೆ ಹಾಕೋದು. ಇಲ್ಲಿ ಮಹಾರಾಜರು ಅವ್ರಿಗೆಲ್ಲರಿಗೂ ಅನುಗ್ರಹ ಮಾಡಲಿ, ಮತ್ತು ಅವ್ರಿಗೆ ಆಯುಷ್ಯ, ಆರೋಗ್ಯ, ಐಶ್ವರ್ಯ ಕೊಡಲಿ. ಅದರ ಜೊತೆಗೆ ಭಗವಂತನಲ್ಲಿ ಭಕ್ತಿ, ನಾಮದಲ್ಲಿ ಪ್ರೇಮ ಹಾಗೂ ಸದ್ಗುಣ ನಂದ್ಯವಾಗಿರ್ತಕ್ಕಂಥ ಅನಿಷ್ಠೆಯನ್ನು ಕೊಡಲಿ. ಎಲ್ಲಿ ಅನ್ನದಾನ ನಡೀತದ, ನಾವು ಹುಬ್ಬಳ್ಳಿ ಒಬ್ಬರು ಮನೆಗೆ ಹೋಗಿದ್ವಿ. ಹೋದಾಗ ಅವ್ರ ಮನೆ ಮಹಾರಾಜರ ಫೋಟೋ ಇತ್ತು. ನಾವು ಕೇಳಿದ್ವಿ, ನಿಮ್ಮ ಮಹಾರಾಜರ
ಫೋಟೋ ಹಾಕಿಲ್ಲ. ಅವ್ರಿಗೊಂದು ನಮ್ಗೆ ಅವ್ರು ಯಾರು ಗೊತ್ತಿಲ್ರಿ ಅಂದ್ರು. ಮತ್ತೆ ಫೋಟೋ ಯಾಕೆ ಹಾಕಿದೆ? ಇಲ್ರಿ, ನಮ್ಗೆ ಯಾರು ಹೇಳಾರ ಈ ಫೋಟೋ ಯಾರ ಮನೆಯಾಗ ಇರ್ತದನೋ ಅವ್ರ ಮನೆಯಾಗ ಅನ್ನ ವಸ್ತ್ರ ಕಡಿಮೆ ಬೀಳಂಗಿಲ್ಲ ಅಂತ ಹೇಳ ಅದಕ್ಕೆ ಹಾಕಿದ್ರು. ನನ್ ತುಂಬಾ ಫೋಟೋ ಹಾಕಿದ್ರೆ ಅವರು ಎತ್ತಾಗ ನೋಡಿದ್ರು ಅವ್ರ ಕಾಣಿಸುವಂಗ ಅಂದ್ರ ಆ ಮನೆ ಒಂದು ಶೋಭಾ ಬರ್ತದ. ಮ್ಯಾಲಿನ ಮ್ಯಾಲ ಮ್ಯಾಲಿನ ಮ್ಯಾಲ ಆ ಮನೆ ಒಳಗೆ ಏನಾಗ್ತು ಅಂದ್ರೆ ಚಿತ್ರಾಹುತಿ ತಿರುಗಬೇಕು. ಹಿಂದಿನ ಕಾಲದಲ್ಲಿ ಚಿತ್ರಾಹುತಿ ತಿರುಗಬೇಕಪ್ಪ ನಮ್ಮ ಮನೆಯೊಳಗು ಆ ಪೋಷಣ ಹಾಕ್ಬೋದು. ಈಗ ಆಪಿಲ್ಲ ಹುಷಾರಿಲ್ಲ. ನಾವು ನೀವು ಬಂದಿಲ್ಲ ಅಲ್ಲಿ ಹೋಟೆಲ್ ಹೂಣಂತ ಮತ್ತೆ ಅವರಿಬ್ರು ಕೂಡಿ ಯಾವ್ದಾದ್ರು ಹೋಟೆಲ್ನಾಗ ಏನ್ ಬೇಕನ್ನೆಲ್ಲ ತಿಂದು ಮತ್ತೆ ಮನೆಗೆ ಬಂದು ಸಹಿ ಮಾರಿ ಮಾಡ್ಕೊಂಡು ಬರ್ತಾರೆ. ಅಲ್ಲಿ ಸಾತ್ವಿಕ ಆಹಾರ ಉಂಡ್ರೆ ಅದು ಮಾರಿನ ಬೇರೆ ಆಗಿ ಇಲ್ಲದ್ದು ಏನೇನಾದ್ರು ಏನೇನಾದ್ರೆ ಹಾಕೊಂಡು ಅದು ಉಳ್ಳಾಗಡ್ಡಿ ಬೆಳ್ಳುಳ್ಳಿ ಮತ್ತೆ ಏನೇನು ಇರ್ತಾವ ಗೊತ್ತಿಲ್ಲ ಅವನ್ನೆಲ್ಲ ತಿಂದು ಕೂಡ ಒಂದು ಮಾರಿನ ಒಂದು ನಮೂನೆ ಆಗಿ ಅದಕ್ಕಿಂತ ಮನೆಯೊಳಗೆ ಅವನು ಕರ್ಕೊಂಡ್ಬಂದು ತಾವು ಮನೆಯೊಳಗೆ ಎಷ್ಟು ಚಂದ ಅನ್ನ ಸಾರು ಪಲ್ಯ ಚಟ್ನಿ ಭಕ್ತಿ ಆಗ್ತದ ಅದು ನೋಡಿದ್ರೆ ಎಷ್ಟು ಅವ್ರಿಗೂ ಸಮಾಧಾನ ನಮಗೂ ಸಮಾಧಾನ. ಏ ನಮ್ದು ಇದು ಏನದ ಹಸಾತಿ ಏನು ಅಂದ್ರೆ ಎಂಗೇಜ್ಮೆಂಟ್ ನಾವು ಅಲ್ಲಿ ಫೈವ್ ಸ್ಟಾರ್ ಹೋಟೆಲ್ನಾಗ ಇಟ್ಕೊಂಡ್ರು ತಲೆ ಜರಿ ಮುಂದಿನ ಮದುವೆ ಮಾಡೋದಿರ್ತದೆ ಎಂಗೇಜ್ಮೆಂಟ್ ಆದಾಗ ಎಲ್ಲ ಕಳ್ಕೊಂಡ್ಬಿಡ್ತಾರೆ. ಹೋಟೆಲ್ನಾಗ ಎಂಗೇಜ್ಮೆಂಟ್ ಹೋಟೆಲ್ನಾಗ ಮ್ಯಾರೇಜ್ ಎಷ್ಟು ಅಸಹಿತನ ಬೇಕು ಅವೆಲ್ಲ ಶುರುವಾಗ್ಯಾವ. ಚೆನ್ನಾಗಿ ಮನೆ ಮುಂದೆ ಅಂದ್ರ ಹಾಕಿ ಇದ್ದಷ್ಟು ಮನೆಯೊಳಗೆ ಚೆನ್ನಾಗಿ ಮನೆ ಮಹಾರಾಜ ಚರಿತ್ರೆ ಮುಂದೆ ಹೇಳಿ ಮಹಾರಾಜರು ಮದುವೆ ತೀರ್ಕೊಂಡ ಮೇಲೆ ಅವರು ಅಂದ್ರು ಗಣು ಇನ್ನೂ ಏನು ವಯಸ್ಸಾಗಿಲ್ಲಪ್ಪ ಇನ್ನೊಂದು ಮದುವೆ ಮಾಡಿ ಮಹಾರಾಜರು ಆಯ್ತು ಅವ ಅದು ಒಂದು ಶರ್ತು ನಾನಾ ಹೋಗಿ ಹುಡುಗಿನ ನೋಡ್ಕೊಂಬರಾಮ ಹಂಗೆ ಮಾಡ್ತಾರ. ತಾಮ ಸರಳ ಎಲ್ಲಿ ಹೋದ್ರು ಅಂದ್ರೆ ಗೋಂದಾವಲಿಂದ ಆಶ್ಪಾಡಿಯನ್ನು ಊರಿಗೆ ಹೋದ್ರು ಅಲ್ಲಿ ಸಖಾರಾಮ್ ಪಂತ ದೇಶಪಾಂಡೆ ಅನ್ನೋರ ಮನೆಗೆ ಹೋದ್ರು ನಿಮ್ಮ ಮನ್ಯಾಗ ಮದ್ವಿ ಕನ್ಯಾಗಳವ ಅಂತ ಎಷ್ಟವ ನಾಲ್ಕವರು ನಾಲ್ಕು ಮಂದಿನ ಕರೆಸ್ಕೊಂಡು ತೋರಿಸಿ ತೋರಿಸಿದ ಕೂಡಲೇ ಮತ್ತೆ ಯಾರು ಇದ್ದಾರೋ ಇವ್ರು ನಾಲ್ಕೇ ಮಂದಿ ಇನ್ನೊಂದು ಹುಡುಗಿ ಅದಾಗ ಅದಕ್ಕಿನಾಗ ತೋರಿಸ್ಲಿ ಹುಟ್ಟು ಕುರುಳಿದ್ದಾಳ ಏನಮ್ಮ ತಂದು ತೋರಿಸಿದೆ ತೋರಿಸಿದ ಕೂಡಲೇ ಮದ್ವಿ ನಾನಾ ಆಗಾಮಿದ್ದೀನಿ ಹುಡುಗಿ ನಮ್ಗೆ ಪಸಂದ ನಾ ಮೊನ್ನೆ ಅಲ್ಲಿ ಹೇಳಿದೆ ನಮಗೆ ಸಮಾಜದ ಬಗ್ಗೆ ಕಳಕಳಿ ಇಲ್ಲ ಅಂತ ಹೇಳಿ ಖರೆ ಅಂದ್ರೆ ಏನು ಅಂದ್ರೆ ಏನಾದರೂ ಒಂದು ಸಮಾಜದಲ್ಲಿ ಆದರ್ಶವನ್ನು ತೋರಿಸಬೇಕಿದ್ರೆ ಯಾವ ಹುಡುಗಿನ ಯಾರೂ ಮದುವೆ ಮಾಡ್ಕೊಳಂಗಿಲ್ಲೋ ಅಂತಕ್ಕಿಂತ ಮದುವೆ ಮಾಡಿ ಅದೇ ರೀತಿ ಒಬ್ಬ ದೊಡ್ಡ ಶ್ರೀಮಂತ ಹಿಂಗೆ ಅನ್ನಿಸ್ತು ವಿದ್ಯಾವಂತಿದ್ದ ಸಾಕಷ್ಟು ಶ್ರೀಮಂತಿದ್ದ ಅವನೊಂದು ಬಡ ಅಗದಿ ಅಂದ್ರೆ ಬಡ ಹುಡುಗಿನ ಮದುವೆ ಮಾಡ್ಕೊಂಡು ಅಕ್ಕಿನೂ ಸಹಿತ ಹೆಂಗಿದ್ದ ಮಾಲಿನಲ್ಲೆಲ್ಲ ಹಿಂಗೆ ಏನೇನು ಆದದ್ದು ಇದ್ದು ಆ ದೇವಿ ಜೀವಿ ಎದ್ದಿರ್ತಾ ಹಿಂಗೆ ಆ ಹುಡುಗಿನ ಯಾರೂ ಒಪ್ಪಲಿಕ್ಕೆ ತಯಾರಿದ್ದಿಲ್ಲ ನೀವು ಮಾಡಿಕೊಂಡು ಮದುವೆ ಮಾಡ್ಕೊಂಡು ಮನೆಗೆ ಹೋದ ಕೂಡಲೇ ಅಕ್ಕಿ ಹಳ್ಳಿ ಕಳಿಸ ಅವನ್ನೆಲ್ಲ ನೋಡಿ ಅಕ್ಕಿ ಹಳ್ಳಿ ಕಳಿಸ ದೊಡ್ಡ ಶ್ರೀಮಂತ ಬೇಕಾದಷ್ಟು ಮನೆಯೊಳಗೆ ಐಶ್ವರ್ಯ ಅವನು ಸಹ ಬಹಳ ದೊಡ್ಡ ವಿದ್ವಾನ್ ಸಹ ದೊಡ್ಡ ನೌಕರಿ ಹೋಗಿದ್ದ ಅಕ್ಕಿ ನನ್ನಂಥ ಅಕ್ಕಿಂದ ಯಾಕೆ ಮದುವೆ ಮಾಡ್ಕೊಳ್ತೀವಿ ನಿಮ್ಮದೆಲ್ಲ ಇದು ನೋಡಿ ನನಗಿದು ಅನಿಸ್ತು. ಅವಾಗ ಅವ್ರು ಏನಂದ್ರು ನಾನು ನಿನ್ನ ಮದುವೆ ಮಾಡ್ಕೊಂಡ್ಬಿಟ್ಟೇನಿಲ್ಲೋ ನೀ ಎದಕ್ಕೆ ಕಾಳಜಿ ಮಾಡ್ತೀನಿ ಓದೋದಕ್ಕೆ ನೀ ನನ್ನ ಮದುವೆ ನಾನಿನ್ ಮದುವೆ ಮಾಡ್ಕೊಂಡಿನಿ ಅಂದ್ರೆ ನೀ ನನ್ನ ಏನದು ಆದ್ರಿಂದ ಅರ್ಧಾಂಗಿನಿ ಆದಿ ಏನಾದ್ರು ಅದಕ್ಕೆಲ್ಲದಕ್ಕೂ ನಿನ್ನ ಅಧಿಕಾರಿ ಆದಿ ಅಂದ್ರಕ್ಕೆ ಯಾಕೆ ಹೇಳ್ತೀನಿ ಯಾಕೆ ನೀನು ಬೇಜಾರು ಮಾಡ್ಕೊಳ್ತೀನಿ ಈ ಸಮಾಧಾನ. ಅದಕ್ಕೆ ಅವ್ರು ಉದಾಹರಣೆ ಇದನ್ನ ಯಾಕೆ ಕೊಟ್ಟಾರಂದ್ರೆ ಒಂದ್ಸಲ ಮಹಾರಾಜರು ನಮ್ಮನ್ನು ಸ್ವೀಕಾರ ಮಾಡ್ಯಾರಿಲ್ಲೋ ನಾವು ಅನುಗ್ರಹ ತಗೊಂಡು
ನಾವು ಹೆಂಗೆ ಇರ್ಕೋಲ್ಬೇಕು, ಮೂರ್ಖ ಇರ್ಕೋಲ್ಬೇಕು. ವಿಕಾರ ವಾಸನೆ 108 ಎಲ್ಲ ದೃಷ್ಟಿಯಿಂದಲೂ ಅಪಾತ್ರ ಇದ್ವಿ. ಆದ್ರೆ ಮಹಾರಾಜ ನಮಗೆ ಸ್ವೀಕಾರ ಮಾಡ್ಯಾರ ಅಂದ ಬಳಕೆ ಇಲ್ಲಿ ನಮಗೆ ಬೇಕಾದ ಕಾರಣ ಇಲ್ಲೇ ಇಲ್ಲ, ದುಃಖ ಪಡಬೇಕಾದ ಕಾರಣ ಇಲ್ಲೇ ಇಲ್ಲ, ನಮಗೆ ಸಮಾಧಾನ ಆಗ್ಬೇಕಿಲ್ಲ. ಮಲ ಭಾವು ಸಾಹೇಬ್ ಹೇಳಿದ್ರು, ಮಲ ಮಹಾರಾಜ ಭೇಟ್ಲೆ ಅಲ್ಲಿ ಮಾಜೇ ಕಾಮ ಝಾಲೆ, ನನಗೆ ಮಹಾರಾಜ ಸಿಕ್ಕರು ನನ್ನ ಕೆಲಸ ಆಗ್ತದೆ, ಏನು ಅದಕ್ಕೂ ಚಿಂತೆ ಮಾಡೋ ಕಾರಣ ಇಲ್ಲ. ಹೆಂಗೋ ಹಂಗೆ ನಮಗೆ ಸದ್ಗುರು ಪ್ರಾಪ್ತ ಆದರು, ನಮಗೆ ಸಮಾಧಾನ ಆಯ್ತು. ಇಲ್ಲಿ ಪ್ರಪಂಚದ ಬಗ್ಗೆ ಅಂಥ ಇಂಥ ಸಣ್ಣ ಸಣ್ಣ ವಿಷಯಗಳ ಬಗ್ಗೆ ಚಿಂತೆ ಮಾಡಿದ್ರೆ ಏನಾರ್ಥ? ನಮ್ಮ ಯಜಮಾನರು ಯಾರು ಅಂದ್ರೆ ಮಹಾರಾಜರು. ಮಹಾರಾಜರ ನಮ್ಮ ಕುಟುಂಬದ ಯಜಮಾನರು ಅಂತಿದ್ದಾಗ ಏನು ಅಂಥ ಇಂಥವು ಏನವನೋ ಅವ್ರು ನೋಡ್ಕೋತಾರೆ. ಅಥವಾ ಅವ್ರಿಗೆ ನಮ್ಮನ್ನು ಯಾವ ಪರಿಸ್ಥಿತಿ ಒಳಗೆ ಇಡಬೇಕು ಅನ್ನಿಸ್ತದೋ ಆ ಪರಿಸ್ಥಿತಿ ಒಳಗೆ ಇಡ್ತಾರೆ. ಇವತ್ತು ಬಡತನ ಕೊಡಬಹುದು ಅದರೊಳಗೆ ಇದ್ರಾಯ್ತು, ಇವತ್ತು ಶ್ರೀಮಂತಿಗೆ ಕೊಡಬಹುದು ಅದರೊಳಗೆ ಇದ್ರಾಯ್ತು. ಅರ್ಥಾತ್ ನಾಗ ಮಹಾಶಯರು ಅಂತಿದ್ರು, ರಾಮಕೃಷ್ಣ ಪರಮಹಂಸರ ಶಿಷ್ಯರು. ರಾಮಕೃಷ್ಣ ಪರಮಹಂಸರ ಬಗ್ಗೆ ಅವ್ರಿಗೆ ಅನನ್ಯ ನಿಷ್ಠಾ ಇದೆ. ಅವ್ರ ಮನೆ ಹೆಂಗಿತ್ತು ಅಂದ್ರೆ ಎಲ್ಲ ಕಡೆಗೂ ಸೋರ್ತಿತ್ತು. ಹತ್ತ ಅವ್ರೇನಪ್ಪ ಅಂದ್ರೆ ಅವ್ರ ಕೋಲ್ಯಾಗ ಗಂಡ ಹೆಂಡತಿ ಎಲ್ಲಿ ಮಲ್ಕೋತಿದ್ರು ಅಲ್ಲಿ ಸ್ವಲ್ಪ ಜಗ ಇರ್ತಿತ್ತು. ಮನೆಗೆ ಒಬ್ಬರು ಅತಿಥಿ ಬಂದರು, ಹೋದ್ ಮಳೆ ಬರ್ಲಿಕ್ಕೆ ಹತ್ತಿದ್ರು, ಮನೆಗೆಲ್ಲ ಸೋರ್ಲಿಕ್ಕೆ ಹತ್ತಿದ್ರು. ಆದ್ರೆ ಅವ್ರಿಗೆ ಬೇಜಾರಾಗಲಿಲ್ಲ, ರಾಮಕೃಷ್ಣರ ಇಚ್ಛಾ, ನಮ್ಮ ಸದ್ಗುರುಗಳ ಇಚ್ಛಾ ಬದಿಗಲ್ಲ. ಅವ್ರದೆಲ್ಲ ಊಟ ಉಪಚಾರ ಆಯ್ತು, ಮನೆ ತುಂಬ ತಾಟ್ ಎಲ್ಲ ಕಡೆ ಸೋಲಿ. ನಾಲ್ಕು ಮಂದಿ ಗುಂದಾವಳಿಯವರು ಮುಂಬೈ ಹೋಗಿದ್ರು, ಅವಾಗ ಮಹಾರಾಜರು ಮುಂಬೈಯಲ್ಲೇ ಇದ್ರು. ಮಹಾರಾಜರು ಕೇಳಿದ್ರು ಗೋಂದಾವಳಿ ಒಳಗೆ ಎಲ್ಲ ವ್ಯವಸ್ಥಿತ ಅದ ಇಲ್ಲೋ? ಎಲ್ಲ ವ್ಯವಸ್ಥಿತ ಅಂದ್ರೆ ಅದು ನಿಮ್ ಕೋಲ್ ಭಾಳ ಸೋರ್ತದ. ಮಹಾರಾಜರು ಸೋರ್ಕು ಅಂತ ಏನ್ ಮಳೆಗಾಲದಾಗ ಸೋರ್ತದ ಭಾಳ ಕಠಿಣ ಅದ. ಆಮೇಲೆ ಅವರಂದ್ರು ಸದ್ಗುರುಗಳ ಇಚ್ಛಾ ಅಂತಂದು ಬರ್ರಿ ಬರ್ರಿ ಅಂದ್ರು, ಊಟ ಉಪಚಾರ ಎಲ್ಲ ಆದ್ರು. ಅವರು ರಾತ್ರಿ ಗುಳೆ ಅವರಿದ್ರು ಮಲಗಿಸುದೆ, ಅವ್ರು ತಾವೇ ಇಲ್ಲಿ ಮಲ್ಕೋತಿದ್ರು ಆ ಚಾಪಿ ಮೇಲೆ ಅಥವಾ ಹಾಸಿಗೆ ಮೇಲೆ. ಅವ್ರು ಮಲಗಿಸಿ ತಾವ ಅಡಿಗೆ ಮನೆಯಾಗಿ ಇಬ್ಬರು, ಒಂದು ಮೂಲೆ ಗಂಡ ಒಂದು ಮೂಲೆಯಾಗಿ ಹೆಂಡತಿ ಸ್ವಸ್ಥ ಕೂತ್ಕೊಂಡು ಬೆಳತನಕ ಕೂತ್ಕೊಂಡು ರಾತ್ರಿ ಕಳೆದ್ರು. ವಿವೇಕಾನಂದ ಒಂದ್ ದಿವಸ ಹೇಳಿದ್ರು, ನಾನು ಅರ್ಧ ಜಗತ್ ತಿರುಗಿ ಬಂದೆ, ಆದ್ರೆ ನಾಗ ಮಹಾಶಯನಂತಹ ಮನುಷ್ಯನ ಇಲ್ಲೂ ನೋಡಲಿಲ್ಲ. ಇಂಥ ಸದ್ಗುಣ ಬೆಳೆಸಿಕೊಂಡಿವೆ ಅಂದ್ರೆ ಅದೇ ಒಂದು ದೊಡ್ಡ ನಮ್ದೇನು ಅಂತಂದ್ರೆ ಐಶ್ವರ್ಯ, ಶಾಂತಿ, ಸಮಾಧಾನ, ತೃಪ್ತಿ, ಸುಖ, ಆನಂದ, ಏನೇನು ಇಲ್ಲದೇ ಇರಬೇಕು. ನಮಗೆಲ್ಲ ಇದ್ಕೊಂಡು ಇರ್ತಾವ ಅಂದ್ರೆ ಏನು ಖರೆ ಅಲ್ರಿ? ನಮಗೆ ಏನೂ ಇಲ್ಲ, ಪರಿಸ್ಥಿತಿ ಎಲ್ಲ ದೃಷ್ಟಿಯಿಂದಲೂ ಪ್ರತಿಕೂಲ ಅದ. ಆದರೂ ನಾವು ಶಾಂತ ಇದ್ವಿ, ಸಮಾಧಾನದಿಂದ ಇದ್ವಿ ಅಂದ್ರೆ ಅದ ನಮ್ಮ ಜೀವನದ ಖರೆ. ಒಂದೇನು ಅಂದ್ರೆ ಮಹಾನತೆ ಅಂತ ಹೇಳಬಹುದು. ನಿಜವಾಗಿಯೂ ನಮಗೆ ಬಹಳ ಸಂತೋಷ ಆಯ್ತು. ಅವರೂ ಸಹಿತ ಯಾವಾಗಲೂ ನಾನು ಸಮಾಧಾನದಲ್ಲಿರ್ತೀನಿ, ಮಹಾರಾಜರು ನನ್ನ ಜೊತೆಗಿರ್ತಾರೆ, ನೀವು ನನ್ನ ಜೊತೆಗಿರ್ತೀರಿ ಅನ್ನುವಂಥ ಭಾವದಲ್ಲಿರ್ತಾರೆ. ಅರ್ಥಾತ್ ಏನು ಅಂದ್ರೆ ಮಹಾರಾಜರ ಅನುಗ್ರಹದಿಂದ ಇಂಥ ಒಂದು ಸುವ್ಯವಸ್ಥಿತವಾಗಿರ್ತಕ್ಕಂಥ ಮನೆ ಮಹಾರಾಜರ ಅವರಿಗೆ ನಿರ್ಮಾಣ ಮಾಡಿಕೊಟ್ಟರು. ಅವರು ಕೇವಲ ಇಲ್ಲಿ ಏನಪ್ಪ ಅಂತಂದ್ರೆ ಮಹಾರಾಜರ ಮನೆಯೊಳಗೆ ಇದ್ದುಕೊಂಡು ಅಂತ ಆದರ ಅತಿಥಿ ಅಭ್ಯಾಗತರಿಗೆ ಆದರ ಆತಿಥ್ಯವನ್ನು ಮಾಡಿಕೊಂಡು ಮ್ಯಾಲಿನ ಮ್ಯಾಲೆ ನಾಮಸ್ಮರಣೆ, ಉಪಾಸನೆ, ಅನ್ನದಾನ ಇತ್ಯಾದಿಗಳನ್ನು ನಿರ್ವಹಿಸಿಕೊಂಡು ಹೋದರು ಅಂದರೆ ಮಹಾರಾಜರು ಪೂರ್ಣ ಕೃಪಾ ಯಾವಾಗಲೂ ಅವ್ರ ಮೇಲೆ ಇರ್ತದೆ. ಆ ರೀತಿಯಾಗಿ ಮಹಾರಾಜರು ಅವರಿಂದ ಬಹಳಷ್ಟು ಸೇವಾ ತಗೊಳ್ಳಿ, ಬಹಳಷ್ಟು ಅವರಿಗೆ ನಾಮಸ್ಮರಣೆ.